ಕಲುಷಿತ ನೀರಿಗೆ ಆರು ಮಂದಿ ಬಲಿಯಾದ ಚಿತ್ರದುರ್ಗದ ಕವಾಡಿಗರ ಹಟ್ಟಿಗೆ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಭೇಟಿ ನೀಡಲಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಚಿತ್ರದುರ್ಗದಲ್ಲೇ ಇರಲಿರುವಂತಹ ಜಸ್ಟಿಸ್ ಬಿಎಸ್ ಪಾಟೀಲ್ ಅವರು ದುರಂತದ ಕುರಿತು ಇಂಚಿಂಚು ಮಾಹಿತಿಯನ್ನು ಪಡೆಯಲಿದ್ದಾರೆ ಕವಾಡಿಗರ ಹಟ್ಟಿ ಜಿಲ್ಲಾ ಆಸ್ಪತ್ರೆ ಬಸವೇಶ್ವರ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥರನ್ನು ಮಾತನಾಡಿಸಿ ಮಾಹಿತಿಯನ್ನು ಪಡೆಯಲಿದ್ದಾರೆ ಜಿಲ್ಲಾ ಆರೋಗ್ಯ ಇಲಾಖೆ ಕಾಲರಾ ಎಂಬ ವರದಿಯನ್ನು ಕೊಟ್ಟಿದೆ ಅವ್ಯವಸ್ಥೆಗೆ ಏನು ಕಾರಣ ಅನ್ನೋದನ್ನು ಲೋಕಾಯುಕ್ತರು ತೆಗೆದುಕೊಳ್ಳಲಿದ್ದಾರೆ ಕನ್ಫ್ಯೂಷನ್ ಪರ್ಸೆಂಟ್ ಹಣಕ್ಕೆ ಒಡವೆ ಅಡ ಇಟ್ಟು ಬಿಡ್ಸೋಕಾಗ್ದೇ ಮೋಸ ಹೋದವ್ರಿ ಇವರು ಅದಕ್ಕೆ ನಾನ್ ಹೇಳೋದು ನಿಮ್ ಒಡವೆನ ಅಟ್ಟಿಕಾದಲೆ ಮಾರ್ಬಿಡಿ ಅಂತ ಅಟ್ಟಿಕಾ ಗೋಲ್ಡ್ ಕಂಪ್ನಿ ಸೊ ಲೋಕಾಯುಕ್ತದಲ್ಲಿ ಸುಮೋಟೋ ಕೇಸು ದಾಖಲಾದ ಹಿನ್ನೆಲೆಯಲ್ಲಿ ಕಲುಷಿತ ನೀರಿಗೆ ಆರು ಮಂದಿ ಬಲಿಯಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಕವಾಡಿಗರ ಹಟ್ಟಿಗೆ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಭೇಟಿ ನೀಡುತ್ತಾರೆ ಇವತ್ತಿನಿಂದ ಎರಡು ದಿನಗಳ ಕಾಲ ಚಿತ್ರದುರ್ಗದಲ್ಲೇ ಇರ್ತಾರೆ ಅವರು ದುರಂತದ ಕುರಿತು ಇಂಚಿಂಚು ಮಾಹಿತಿಯನ್ನು ಪಡ್ಕೊಳ್ತಾರೆ ಕವಾಡಿಗರಹಟ್ಟಿ ಜಿಲ್ಲಾ ಆಸ್ಪತ್ರೆ ಬಸವೇಶ್ವರ ಆಸ್ಪತ್ರೆಗೆ ಭೇಟಿ ನೀಡಿ ಮುಖ್ಯಸ್ಥರನ್ನು ಮಾತನಾಡಿಸ್ತಾರೆ ಮತ್ತು ಯಾರು ಅಸ್ವಸ್ಥರಿದ್ದಾರೆ ಅವರನ್ನು ಮಾತನಾಡಿಸ್ತಾರೆ ಏನಾಗಿದೆ ಗ್ರೌಂಡ್ ಲೆವೆಲಲ್ಲಿ ನಿಜಕ್ಕೂ ಈ ಒಂದು ದುರಂತ ಆಗಲಿಕ್ಕೆ ಕಾರಣ ಏನು ಕಾಲರ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಅದೇ ಸತ್ಯಾನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ